ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಖಾರ ಪೊಂಗಲ್. ಇದರಲ್ಲಿ ಏನು ವಿಶೇಷತೆ ಅಂದರೆ, ಇದು ಮಾಡಲಿಕ್ಕೆ ಹೆಸರುಬೇಳೆನ ಉಪಯೋಗಿಸ್ತಾ ಇಲ್ಲ. ಇದ್ರ ಜೊತೆಗೆ ಖಾರವಾಗಿ ಸ್ಪೈಸಿಯಾಗಿರೋ ಕಾಯಿ ಚಟ್ನಿ ರೆಸಿಪಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಖಾರ ಪೊಂಗಲ್ ಜೊತೆಗೆ ಕಾಯಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್. ಎರಡು ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಖಾರ ಪೊಂಗಲ್ ಹೆಸರುಬೇಳೆ ಇಲ್ಲದೆ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಅಕ್ಕಿ 1 ಕಪ್ ಅಷ್ಟು. ಯಾವ ಅಕ್ಕಿ ಆದರೂ ಪರವಾಗಿಲ್ಲ, ರೇಷನ್ ಅಕ್ಕಿ, ದಪ್ಪ ಅಕ್ಕಿ, ದೋಸೆ ಅಕ್ಕಿ ಯಾವುದಿದ್ರೂ ಪರವಾಗಿಲ್ಲ, 1 ಕಪ್ ಅಷ್ಟು. ಇದು ತೊಗರಿ ಬೇಳೆ 1/4 ಕಪ್ ಅಷ್ಟು. ಅರ್ಧ ಕಪ್ ಹಾಕೊಂಡ್ರು ಪರವಾಗಿಲ್ಲ, 1/4 ಕಪ್ ಅಷ್ಟು ನಾನು ಸೇರಿಸ್ತಾ ಇದ್ದೀನಿ. ಇದನ್ನೇ ನಾನು ಹೆಸರು ಬೇಳೆಗೆ ಬದಲಾಗಿ ಉಪಯೋಗಿಸ್ತಾ ಇರೋದು. ತೊಗರಿ ಬೇಳೆಲಿ ಮಾಡಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಈಗ ನೀರನ್ನ ಸೇರಿಸ್ತಾ ಇದ್ದೀನಿ ಸುಮಾರು 1/6 ಕಪ್ ಅಷ್ಟು. ಯಾವ್ದ್ರಲ್ಲಿ ಅಕ್ಕಿನ ಅಳತೆ ಮಾಡ್ಕೊಂಡಿದ್ನಲ್ಲ ಆ ಕಪ್ಪಲ್ಲಿ 1/6 ಕಪ್ ಅಷ್ಟು, ಅಥವಾ ನೀರನ್ನ ಕಡಿಮೆ ಸೇರಿಸಿ ಮಾಡ್ಕೊಳ್ಳಿ. ಕೊನೆಯಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳುವಾಗ ಮತ್ತೊಮ್ಮೆ ನೀರನ್ನ ಸೇರಿಸಿದ್ರೆ ಆಗುತ್ತೆ. ಈಗ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕುಟ್ಟಿಟ್ಕೊಂಡಿರೋ ಜೀರಿಗೆ ಮತ್ತು ಕಾಳುಮೆಣಸು ಸಣ್ಣ ಚಮಚದಲ್ಲಿ 1/1 ಚಮಚದಷ್ಟು, ಹಸಿರು ಮೆಣಸಿನಕಾಯಿ ಸುಮಾರು 1-2-3 ಅಷ್ಟು, ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. ಇದು ತೆಂಗಿನ ತುರಿ ಸುಮಾರು 1-3-4 ಚಮಚದಷ್ಟು. ನಾನು ತುರಿದು ಸೇರಿಸ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಸಣ್ಣ ಕಟ್ ಮಾಡಿ ಕೂಡ ಸೇರಿಸ್ಬೋದು. ಅರಿಶಿನ, ಸ್ವಲ್ಪ ಎಣ್ಣೆ, ಉಪ್ಪನ್ನ ನಾವು ಕೊನೆಯಲ್ಲಿ ಸೇರಿಸೋಣ, ಇವಾಗ ಬೇಡ. ಈಗ ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಪದಾರ್ಥಗಳನ್ನ ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಸುಮಾರು 1-3-4 ವಿಸಲ್ ಓಡಿಸ್ಕೋಬೇಕು. ಕುಕ್ಕರ್ ಆಗಿ ತಣ್ಣಗಾಗಷ್ಟರಲ್ಲಿ ಕಾಯಿ ಚಟ್ನಿನ ತಯಾರಿ ಮಾಡ್ಕೊಳ್ಳೋಣ. ತುಂಬಾ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಇದು ಸಣ್ಣದಾಗ ಚಿಟ್ಕೊಂಡಿರೋ ತೆಂಗಿನಕಾಯಿ, ಸಣ್ಣ ತೆಂಗಿನಕಾಯಲ್ಲಿ 1/2 ಚಿಪ್ಪಷ್ಟು, ಹಸಿರು ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, 1/4 ಕಪ್ಪಷ್ಟು ನೀರು. ಇದಕ್ಕೆ ಕಡಲೆಬೀಜ ಆಗಲಿ ಉರುಗಡಲೆ ಆಗಲಿ ಸೇರಿಸ್ತಾ ಇಲ್ಲ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ಆಗಿದೆ, ತಣ್ಣ ಕೂಡ ಆಗಿದೆ. ಮುಂದಿನ ಸ್ಟೆಪ್ಪು ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋದು. ಬಾಣಲೆ ಇಟ್ಕೊಂಡಿದ್ದೀನಿ, ಸುಮಾರು 1-2 ಚಮಚದಷ್ಟು ಎಣ್ಣೆ, ಸಾಸಿವೆ 1/4 ಚಮಚದಷ್ಟು, ಇದು ಗೋಡಂಬಿ ಸುಮಾರು 1-8-10 ಅಷ್ಟು, ಸ್ವಲ್ಪ ಇಂಗು. ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಈಗ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಕೆಂಪಾಗಲಿ. ಒಣಮೆಣಸಿನಕಾಯಿನ ತುಂಬಾ ಕಪ್ಪಾಗೋವರೆಗೂ ಮಾಡ್ಕೋಬೇಡಿ. ಈಗ ಬೇಯಿಸ್ಕೊಂಡಿರೋ ಅನ್ನ ಮತ್ತು ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ನೀರನ್ನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ. ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಚೆನ್ನಾಗಿ ಕಲಸ್ಕೊಳ್ಳಿ. ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ, ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ. 1 ಕುದಿ ಬಂದರೆ ಸಾಕು. ಈಗಿದಾಗಿದೆ, ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವಿಂಗ್ ಪ್ಲೇಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಕರವಾಗಿರೋ ಖಾರ ಪೊಂಗಲ್ ಹೆಸರುಬೇಳೆ ಇಲ್ಲದೆ ಖಾರವಾಗಿರೋ ಕಾಯಿ ಚಟ್ನಿ ಜೊತೆಗೆ ತಯಾರಾಗಿದೆ. ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.